ನಮಸ್ಕಾರ, ನಾನು ಎಲ್ದೋಸ್ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ. ಇವತ್ತು ನಿಮಗೆ ಮೈಗ್ರೇನ್ ಬಗ್ಗೆ ನನ್ನ ಅನುಭವದ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಈ ಮೈಗ್ರೇನ್ ಅನ್ನುವ ಈ ತಲೆನೋವಿನ ಸಮಸ್ಯೆ ಇತ್ತೀಚೆಗೆ ಕಾಡ್ತಾ ಇದೆ. ನನ್ನ ಹತ್ರ ಬಂದಂತಹ ಹಲವು ಜನ ಮೈಗ್ರೇನಿಂದ ಬಳಲ್ತಿದ್ದಂಥ ತುಂಬ ಆ ಪೇಷಂಟ್ಗಳೇನಿದ್ರು ಆ ನೋವುಗಳನ್ನು ಹಂಚ್ಕೊತಾ ಇದ್ರು. ಸರ್, ನನಗೆ 5 ವರ್ಷದಿಂದ ಮೈಗ್ರೇನ್ ಇದೆ, 10 ವರ್ಷದಿಂದ ಮೈಗ್ರೇನ್ ಇದೆ, 25 ವರ್ಷದಿಂದ ಮೈಗ್ರೇನ್ ಇದೆ ಅಂತ ಬಂದವರು ಕೂಡ ನಮ್ಮ ಇದ್ದಾರೆ. ಸೊ ಮೊದಲು ನಿಮಗಿರೋವಂಥ ಏನು ತಲೆನೋವು ಇದೆ ಮೈಗ್ರೇನ್, ಅದು ನಿಜವಾಗ್ಲೂ ಮೈಗ್ರೇನಾ ಅಂತ ಫಸ್ಟ್ ತಿಳ್ಕೋಬೇಕಾಗ್ತದೆ. ನನ್ನ ಅನುಭವದ ಪ್ರಕಾರ, ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡಿರೋ ಪ್ರಕಾರ, ನನ್ನಲ್ಲಿ ಬರುವ 10 ಜನ ಮೈಗ್ರೇನ್ ಪೇಷಂಟ್ಗಳೇನಿದೆ, 10 ಜನದಲ್ಲಿ 7 ಜನಕ್ಕೆ ಇರುವಂಥ ತಲೆನೋವು ಖಂಡಿತ ಮೈಗ್ರೇನ್ ಅಲ್ವೇ ಅಲ್ಲ, 3 ಜನಕ್ಕೆ ನಿಜವಾಗ್ಲೂ ಮೈಗ್ರೇನ್ ಇರುತ್ತೆ, ಇನ್ನು 7 ಜನಕ್ಕೆ ಮೈಗ್ರೇನ್ ಇರೋದಿಲ್ಲ, ಬಟ್ ಮೈಗ್ರೇನ್ ರೀತಿಯಲ್ಲೇ ಇರುವಂಥ ತಲೆನೋವು ಇರುತ್ತೆ. ನಿಮಗೆ ಬರುವಂಥ ತಲೆನೋವು ಎಲ್ಲ ತಲೆನೋವುಗಳು ಮೈಗ್ರೇನ್ಗಳಲ್ಲ. ಹಾಗಾಗಿ ನಿಮಗಿರುವಂಥ ತಲೆನೋವು ಖಂಡಿತವಾಗಲೂ ಮೈಗ್ರೇನಾ ಅಂತ ನೀವು ಫಸ್ಟು ಖಚಿತಪಡಿಸ್ಕೋಬೇಕಾಗ್ತದೆ. ಅದಾದ ನಂತರ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ನನ್ನ ಬಳಿ ಬಂದಂಥ ಹಲವು ಪೇಷಂಟ್ಗಳು ತುಂಬ 5 ವರ್ಷ 10 ವರ್ಷ 25 ವರ್ಷದಿಂದ ಮೈಗ್ರೇನಿಗೆ ಟ್ರೀಟ್ಮೆಂಟ್ ತೊಗೊತಾ ಇದ್ರು ಮತ್ತು ಅದಕ್ಕಿರುವಂಥ ಮಾತ್ರೆಗಳನ್ನು ನುಂಗ್ತಾ ಇದ್ರು. ಅದರಲ್ಲಿ ಎಷ್ಟೋ ಜನ ಪೇಷಂಟ್ಗಳಿಗೆ ಇವನ್ 25 ವರ್ಷದಿಂದ ಬಳಲ್ತಿದ್ದಂತಹ ಪೇಷಂಟ್ ಕೂಡ ನಾನು ಒಂದೇ ಸಿಟ್ಟಿಂಗ್ನಲ್ಲಿ ಅವರ ಮೈಗ್ರೇನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ದೇನೆ. ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ, ಅನ್ನೆಸೆಸರಿ, ನಿಮಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಮೈಗ್ರೇನು ಅಂತೇಳಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ತುಂಬ ಡಾಕ್ಟರ್ಗಳು. ಅದು ತಿಳುವಳಿಕೆಯ ಕೊರತೆಯೋ, ಅನುಭವದ ಕೊರತೆಯೋ, ಅಥವಾ ಅವರ ಟೆಸ್ಟ್ಗಳಲ್ಲಿ ಅದನ್ನು ಮಾಹಿತಿನ ಕಲೆ ಹಾಕಲಿಕ್ಕೆ ಸಾಧ್ಯವಾಗದೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ಮಾಹಿತಿಗಳು ಸ್ಕ್ಯಾನಿಂಗ್ನಲ್ಲಿ ಬರೋದಿಲ್ಲ, ಎಲ್ಲ ಮಾಹಿತಿಗಳು ಡಾಕ್ಟರ್ ಟೆಸ್ಟ್ನಲ್ಲಿ ಬರೋದಿಲ್ಲ, ಎಲ್ಲ ಮಾಹಿತಿಗಳು MRI ಬರೋದಿಲ್ಲ. ದ ಮೈನರ್ ಇಶ್ಯೂಸ್, ನಾವೇನೇನು ಫೇಸ್ ಮಾಡ್ತೀವಿ ಕೆಲವೊಂದು, ಅದರಲ್ಲಿ ಯಾವ ಟೆಸ್ಟ್ಗಳಲ್ಲೂ ಅದು ತೋರಿಸೋದಿಲ್ಲ. ನಿಮ್ಮ ಅಪ್ಪರ್ ಸರ್ವೈಕಲ್ ಅಂದರೆ ನಿಮ್ಮ ಕುತ್ತಿಗೆಯ ಮೇಲ್ಭಾಗದ ಕೆಲವೊಂದು ವರ್ಟಿಬ್ರಾಸ್ ಬೆನ್ನು ಡಿಸ್ಕ್ಗಳಿಂದ ಬರುವಂಥ ರಕ್ತ ಸಂಚಾರದ ಕೊರತೆಯಿಂದಾಗಿ ನಿಮ್ಮ ತಲೆ ಅಥವಾ ಮುಂಭಾಗ ಕಣ್ಣಿನ ಭಾಗಕ್ಕೆ ಅಥವಾ ಕಿವಿಯ ಭಾಗಕ್ಕೆ ಅಥವಾ ಮೇಲ್ಭಾಗ ತಲೆಗೆ ಇರುವಂಥ ರಕ್ತ ಸಂಚಾರದ ಕೊರತೆಯಿಂದಾಗಿ ಈ ತಲೆನೋವು ಬರ್ತಾ ಇದೆ. ತುಂಬ ಮೈಕ್ರೋ ನರ್ವ್ಸಲ್ಲಿ ಆಗುವಂಥ ಬ್ಲಡ್ ಫ್ಲೋ ಇಶ್ಯೂಸ್ ಆಗಿರ್ಬೋದು, ಇಂಥ ಸಮಸ್ಯೆಯಿಂದ ನಿಮಗೆ ಈ ತಲೆನೋವು ಬರ್ತಾ ಇದೆ. ಖಂಡಿತವಾಗಲೂ ನಿಮಗೆ ಬಂದಿರೋ ಎಲ್ಲ ತಲೆನೋವುಗಳು ಮೈಗ್ರೇನ್ಗಳೆಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತಿಳ್ಕೊಂಡು ನಿಜವಾಗ್ಲೂ ಇದು ಮೈಗ್ರೇನ್ ಅಂತ ತಿಳ್ಕೊಂಡ ನಂತರ ಮಾತ್ರ ನೀವು ಅದಕ್ಕೆ ಚಿಕಿತ್ಸೆ ಪಡೀರಿ. ಅನ್ನೆಸೆಸರಿಯಾಗಿ ನೀವು ಮಾತ್ರೆಗಳನ್ನು ತಿನ್ಬೇಡಿ, ಆರೋಗ್ಯ ಸುಮ್ಮನೆ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇದು ಕುತ್ತಿಗೆಯ ಭಾಗ, ಇದೊಂದು ಮೂಳೆ ಬೆನ್ನು ಮೂಳೆ, ಕುತ್ತಿಗೆಯ ಈ ಮೇಲ್ಭಾಗದ ಡಿಸ್ಕ್ಗಳೆಲ್ಲ ಆಗುವಂಥ ರಕ್ತ ಸಂಚಾರ, ನಿಮ್ಮ ತಲೆಯ ಭಾಗಕ್ಕೆ ತಲೆಯ ಮೇಲ್ಭಾಗಕ್ಕೆ ಬರುವಂಥ ರಕ್ತ ಸಂಚಾರದ ಕೊರತೆ ಆಗ್ತದೆ. ಆ ಕೊರತೆ ಆದಾಗ ನಿಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಕೈರೋಪ್ರಾಕ್ಟಿಕ್ ರೀಸೆಟ್ಟಿಂಗ್ ಅಂತ, ಕೈರೋಪ್ರಾಕ್ಟಿಕ್ ರೀಸೆಟ್ಟಿಂಗಲ್ಲಿ ಬೆನ್ನು ಮೂಳೆಯನ್ನು ನಾವು ಅಲೈನ್ಮೆಂಟ್ ಮಾಡ್ತೀವಿ. ಅಲೈನ್ಮೆಂಟ್ ಮಾಡಿಬಿಟ್ಟು ಅವತ್ತೇ ಒಂದು ಮೊದಲನೇ ಸಿಟ್ಟಿಂಗ್ನಲ್ಲಿ ಸಂಪೂರ್ಣ ತಲೆನೋವನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದ ಹಲವು ಉದಾಹರಣೆಗಳಿದ್ದಾವೆ. ಸಮಟೈಮ್ ಎಡಭಾಗದಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ, ರಕ್ತ ಸಂಚಾರದ ಸಮಸ್ಯೆ ಬಂದಾಗ ನಿಮಗೆ ಎಡ ತಲೆನೋವು, ಬಲಭಾಗದಲ್ಲಿ ರಕ್ತ ಸಂಚಾರದ ಸಮಸ್ಯೆ ಬಂದಾಗ ಬಲ ತಲೆನೋವು ಬರುತ್ತೆ. ನೀವು ಬೇಗ ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ನಿಮಗೆ ತಲೆಯ ಈ ಭಾಗದಲ್ಲಿ ನೋವು ಬರುತ್ತೆ, ಈ ಭಾಗದಲ್ಲಿ ನೋವು ಬರುತ್ತೆ, ಮತ್ತು ಈ ಭಾಗದಲ್ಲಿ ನೋವು, ಕಿವಿಯ ಮೇಲ್ಭಾಗ ಈ ಭಾಗ, ಮತ್ತು ಇಲ್ಲಿ ತಲೆಯ ಮುಂಭಾಗ, ಇಷ್ಟು ಜಾಗದಲ್ಲಿ ನಿಮಗೆ ಪೇಯ್ನ್ ಬರ್ತಾ ಇದೆ ಯಾವಾಗ ಅಂದರೆ ಅದು ಮೈಗ್ರೇನ್ ಅಲ್ಲ, ಇದು ದ ಲ್ಯಾಕ್ ಆಫ್ ಫ್ಲೋ ಅಂದರೆ ನಿಮಗೆ ರಕ್ತ ಸಂಚಾರದ ತಲೆಯ ಭಾಗಕ್ಕೆ ಬರುವಂಥ ರಕ್ತದ ಕೊರತೆಯಿಂದಾಗಿ ಆ ತಲೆನೋವು ಬರ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಮುಂಭಾಗದಲ್ಲಿ ಮಾತ್ರ ಅಂದರೆ ಇಲ್ಲಿ ಮಾತ್ರ ಬರ್ತಾ ಇದೆ, ಇಲ್ಲಿ ಮಾತ್ರ ಬರ್ತಾ ಇದೆ ಅಂದರೆ ಅದು ನೀವು ಮೈಗ್ರೇನ್ ಅಂತ ಕನ್ಸಿಡರ್ ಮಾಡ್ಬೋದು.
ತಲೆಯ ಮೇಲ್ಭಾಗ ಮತ್ತು ಹಿಂಭಾಗ ಮತ್ತು ಕಿವಿಯ ಮೇಲ್ಭಾಗನೂ ಕೂಡ ನಿಮಗೆ ನೋವು ಬರ್ತಿದೆ ಅಂದರೆ ಅದು ಖಂಡಿತವಾಗಲೂ ಮೈಗ್ರೇನ್ ಅಲ್ಲ. ಇದು ತುಂಬ ಜನಕ್ಕೆ ಈ ಮಾಹಿತಿ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಿಮಗೆ ಗೊತ್ತಿರೋರಿಗೆ ಈ ಮಾಹಿತಿನ ಶೇರ್ ಮಾಡಿ ಮಾಡಿ ಬೇರೆಯವ್ರಿಗೂ ಕೂಡ ಹಂಚ್ಕೊಳ್ಳಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ನನ್ನ ನಾಡಿ ಪಾರಂಪರಿಕ ಆಯುರ್ವೇದ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.